ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಯಲಾಗತ್ತಾ ನಶೆಯಲ್ಲಿ ಮಿಂದಿದವರ ಸೀಕ್ರೆಟ್, ದೊಡ್ಡ ದೊಡ್ಡವರ ಜಾತಕ ಬಯಲು ಮಾಡ್ತಾರ ಸಂಪರ್ಕಿ, ತಮ್ಮ ಆರೋಪಗಳಿಗೆ ಪೂರಕ ಸಾಕ್ಷ್ಯ ಒದಗಿಸುತ್ತಾರ ಸಂಪರ್ಕಿ. ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಪರ್ಕಿಗೆ ಸಿಸಿಬಿಯಿಂದ ಮತ್ತೆ ಬುಲಾವಂತಿದೆ. ಬೆಳಗ್ಗೆ 10:30ಕ್ಕೆ ಸಿಸಿಬಿ ಕಚೇರಿಗೆ ಹಾಜರಾಗುವಂತೆ ಸಿಸಿಬಿ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಳಗ್ಗೆ 10:30ಕ್ಕೆ ಸಿಸಿಬಿ ಮುಂದೆ ಪ್ರಶಾಂತ್ ಸಂಪರ್ಕಿ ಹಾಜರಾಗಲಿದ್ದಾರೆ. ಪ್ರಶಾಂತ್ ಸಂಪರ್ಕಿ ಹೇಳಿಕೆ ದಾಖಲಿಸಿರೋ ಸಿಸಿಬಿ ಪೊಲೀಸರು ನಟಿ ಸಂಜನಾ ಹಾಗೂ ಶೇಖ್ ಫಜಲ್ ಬಗ್ಗೆ ಮಾಹಿತಿಯನ್ನ ಸಂಪರ್ಕಿಯವರು ನೀಡಿದ್ದಾರೆ. ಪ್ಯಾಲೆಸ್ ಏನೋ ಕ್ಯಾಸಿನೋದಲ್ಲಿ ಸಂಜನಾ ಭಾಗಿಯಾಗಿದ್ದ ಬಗ್ಗೆ ಸಂಪರ್ಕಿಯವರು ಮಾಹಿತಿಯನ್ನ ನೀಡಿದ್ದಾರೆ. ಕಳೆದ ಬಾರಿ ಹಾಜರಾಗಿದ್ದಾಗ ಯಾವುದೇ ದಾಖಲೆಯನ್ನ ನೀಡದ ಹಿನ್ನೆಲೆಯಲ್ಲಿ ಇಂದು ತಮ್ಮ ಬಳಿ ಇರುವಂತಹ ಡಿಜಿಟಲ್ ಎವಿಡೆನ್ಸ್ ನೀಡುವಂತೆ ಈಗ ಸಿಸಿಬಿ ಸೂಚಿಸಿದ್ದಾರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಎಸ್ ಅಭಿಷೇಕ್, ಈಗ ನಟಿ ಸಂಜನಾ ಮತ್ತು ಶೇಖ್ ಫಾಜಲ್ ನಡುವೆ ಇರುವಂತ ಮಾಹಿತಿಯನ್ನ ಇವತ್ತು ಸಂಪರ್ಕಿ ನೀಡ್ತಾರೆ. ಆ ಮಾಹಿತಿಯನ್ನ ಅವ್ರು ಕಲೆಕ್ಟ್ ಮಾಡಿರುವಂತಹದ್ದ ಅಥವಾ ಅವರು ಕೂಡ ಆ ದಿನ ಭಾಗಿಯಾಗಿದ್ರ ಯಾವ್ದಾದ್ರು ಒಂದು ಪಾರ್ಟಿನಲ್ಲಿ ಪ್ರಶಾಂತ್ ಸಂಪರ್ಕಿ ಅವರಿಗೆ? ದಿವ್ಯ, ಈಗಾಗಲೇ ಕಳೆದ ಬಾರಿ ಬಂದಂತಹ ಸಂದರ್ಭದಲ್ಲಿ ಅಂದರೆ ಸಂಪರ್ಕಿಯವರು ಸಿಸಿಬಿ ಅಧಿಕಾರಿಗಳ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಹಲವು ನಟರ ಹೆಸರನ್ನು ಕೂಡ ಹೇಳಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಪ್ರೂಫ್ಗಳು ಕೂಡ ಸಿಕ್ಕಿರುವಂಥದ್ದು. ಅದೇ ವಿಚಾರವಾಗಿ ಅಂದರೆ ಕಳೆದ ಬಾರಿ ಬಂದಂತಹ ಸಂದರ್ಭದಲ್ಲಿ ಸಂಜನಾ ಮತ್ತು ಶೇಖ್ ಫಾಜಿಲ್ ಏನಿದ್ದಾರೆ ಅವರಿಬ್ಬರ ವಿಚಾರಗಳನ್ನು ಕೂಡ ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳಿದರು. ಅದೇ ರೀತಿಯಾಗಿ ಸಿಸಿಬಿ ಅಧಿಕಾರಿಗಳು ಅವರು ಕೊಟ್ಟಂತಹ ಕೆಲವೊಂದು ಕ್ಲೂಗಳು ಮತ್ತು ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಕೆಲವೊಂದು ಸಾಕ್ಷಿಗಳನ್ನು ಆಧರಿಸಿ ಸಂಜನಾ ಅವರನ್ನು ಒಂದು ವಶಕ್ಕೆ ಪಡೆದು ಒಂದು ಬಂಧನವನ್ನು ಮಾಡಿತ್ತು. ಅದೇ ರೀತಿಯಾಗಿ ಶೇಖ್ ಫಾಜಿಲ್ ಕೂಡ ಈಗಾಗಲೇ ಇದನ್ನು ಏನೊಂದು ಬಲೆ ಬೀಸಿರುವಂಥದ್ದು. ಹೀಗಾಗಿ ಸದ್ಯ ಇಂದು 10:30 ಸಂದರ್ಭದಲ್ಲಿ ಅಂದರೆ ಕಳೆದ ಬಾರಿ ಬಂದಂತಹ ಸಂದರ್ಭದಲ್ಲಿ ಅವರ ಬಳಿ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ, ಬರೀ ಹೆಸರುಗಳು ಮಾತ್ರ ಇದ್ದವು. ಈಗ ಇಂದು ಅವರು 10:30ಕ್ಕೆ ಅವರಿಗೆ ಒಂದು ಸಿಸಿಬಿ ನೋಟಿಸ್ ಕೂಡ ಕೊಟ್ಟಿದೆ. ಏನಾದರೂ ನಿಮ್ಮ ಹತ್ರ ಡಿಜಿಟಲ್ ಎವಿಡೆನ್ಸ್ ಏನಾದರೂ ಇದೆಯಾ, ಮತ್ತು ವಿಡಿಯೋ ಫುಟೇಜ್ಗಳಾಗಿರಬಹುದು ಮತ್ತು ಇನ್ನಿತರ ಕಾಲ್ ಡೀಟೇಲ್ಸ್ಗಳಾಗಿರಬಹುದು, ಏನಾದರೂ ಒಂದು ಸಣ್ಣ ಕ್ಲೂ ಅಂದರೆ ಅವರ ಬಳಿ ಇದ್ದಂತಹ ಅಂದರೆ ಒಂದು ಆರೋಪ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಒಂದು ಸಬ್ ಎವಿಡೆನ್ಸ್ ಬೇಕಾಗುತ್ತೆ. ಆದರೆ ಆ ಎವಿಡೆನ್ಸ್ ಏನಾದರೂ ಇದ್ದಂತಹ ಪಕ್ಷದಲ್ಲಿ ಸಿಸಿಬಿ ಅಧಿಕಾರಿಗಳಿಗೂ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ಸಿಸಿಬಿ ಅಧಿಕಾರಿಗಳು ಒಬ್ಬರ ಮೇಲೆ ಆರೋಪ ಮಾಡಿದ ಬಳಿಕ ಅವರು ಒಂದು ಏನು ಸಾಕ್ಷಿಗಳನ್ನು ಕಲೆ ಹಾಕೋದು ಅವರ ಕೆಲಸ ಆಗುತ್ತೆ. ಆದರೆ ಒಂದು ಬೇಕಾಗಿರುವಂತಹ ಅಂದರೆ ಈಗಾಗಲೇ ಏನು ಒಂದು ಎವಿಡೆನ್ಸ್ಗಳನ್ನು ಹೇಳ್ತಾ ಇದ್ದಾರೆ ಅಂದರೆ ಹೆಸರುಗಳನ್ನು ಏನೇನು ಹೇಳ್ತಾ ಇದ್ದಾರೆ ಅದಕ್ಕೆ ಪೂರಕವಾದಂತಹ ಏನಾದರೂ ಏನಾದರೂ ಮೆಟೀರಿಯಲ್ ಇದ್ದರೆ ನೀವು ನಮಗೆ ಸಬ್ಮಿಟ್ ಮಾಡಿ, ನಾವು ಅದನ್ನು ಮುಂದೆ ತೆಗೆದುಕೊಂಡು ಹೋಗಿ ಅದರ ಮೇಲೆ ಒಂದು ನಾವು ಕೆಲಸವನ್ನು ಮಾಡ್ತೀವಿ ಅನ್ನುವಂತಹ ಒಂದು ಮನವಿಯನ್ನು ಅಂದರೆ ಮನವಿ ಮತ್ತು ಒಂದು ಸೂಚನೆಯನ್ನು ಸಂಬರ್ಗಿ ಅವರಿಗೆ ನೀಡಿರುವಂಥದ್ದು. ಹೀಗಾಗಿ 10:30 ಸಂದರ್ಭದಲ್ಲಿ ಪ್ರಶಾಂತ್ ಸಂಬರ್ಗಿ ಅವರು ಈ ಒಂದು ಸಿಸಿಬಿ ಕಚೇರಿಗೆ ಬರ್ತಾರ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕಾದು ನೋಡಬೇಕಾಗಿದೆ. ಮತ್ತು ಅವರ ಬಳಿ ಇರುವಂತಹ ಎವಿಡೆನ್ಸ್ ಯಾವುದು ಅನ್ನುವಂಥದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಹಿಂದೆ ಹಲವಾರು ಬಾರಿ ಕೂಡ ಸಾಕಷ್ಟು ಚಿತ್ರರಂಗದಲ್ಲಿ ಡ್ರಗ್ ಜಾಲ ಇದೆ ಅನ್ನೋದಕ್ಕೆ ಪೂರಕವಾದಂತಹ ಒಂದು ಕೆಲವೊಂದು ಹೆಸರುಗಳನ್ನು ಕೂಡ ನೀಡಿದ್ರು. ಆ ಹೆಸರುಗಳನ್ನು ಅನ್ವಯ ಸಾಕಷ್ಟು ಕಾರ್ಯಾಚರಣೆ ಕೂಡ ನಡೆಸಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸಿಕ್ಕಿಬಿದ್ದಿದ್ದಾರೆ. ಅದೆಲ್ಲದಕ್ಕೂ ಕೂಡ ಉದಾಹರಣೆ ಈಗ ನಿಮ್ಮ ಮುಂದೆ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತಷ್ಟು ಹೆಸರುಗಳನ್ನು ಅವರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಇಂದು ಕೂಡ 10:30ಕ್ಕೆ ಬಂದು ಹಾಜರಾಗಿ ಯಾರ್ಯಾರು ಹೊಸ ಹೆಸರುಗಳು ಯಾರ್ಯಾರು ಹೇಳ್ತಾರೆ ಮತ್ತು ಯಾವ ಯಾವ ಕ್ಲೂಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಅವರು ಹೇಳಿದಂತಹ ಕೆಲವೊಂದು ಹೆಸರುಗಳು ಈಗ ಸಿಸಿಬಿ ಬಲೆಯಲ್ಲಿ ಬಿದ್ದಿರುವಂಥದ್ದು ಈಗ ಸತ್ಯ ಅಂತಲೇ ಹೇಳ್ಬೋದು. ಸ್ಟಾರ್ ನಟಿಯರ ಆಗಿರಬಹುದು ಮತ್ತು ಪೆಡ್ಲರ್ಗಳಾಗಿರ್ಬೋದು ಅವರೆಲ್ಲರೂ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ತಮ್ಮ ಒಂದು ಅಂಡರ್ಗೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಅಂದರೆ ಹೆಸರುಗಳನ್ನು
ಸಾಕಷ್ಟು ಒಂದು ಸ್ಟಾರ್ ನಟರನ್ನು ಕೂಡ ಈಗ ಏನೊಂದು ಬಲೆಗೆ ಬೀಸುವಂತ ಒಂದು ಸಾಧ್ಯತೆ ಕೂಡ ಇರಿರುವಂತದ್ದು ಹೀಗಾಗಿ ಇವತ್ತಿನ ದಿನ ಯಾವ ಯಾವ ಹೆಸರುಗಳನ್ನು ಸಂಬರ್ಗಿ ಅವರು ಹೇಳ್ತಾರೆ ಅನ್ನುವಂತದ್ದು ಸದ್ಯದ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅದೇ ರೀತಿಯಾಗಿ ಡಿಜಿಟಲ್ ಎವಿಡೆನ್ಸ್ ಏನಿದೆ ಆ ಡಿಜಿಟಲ್ ಎವಿಡೆನ್ಸ್ ಗೆ ಬೇಕಾದಂತ ಏನೇನು ಸಾಕ್ಷಿಗಳಿದೆ ಅದೆಲ್ಲವನ್ನೂ ಕೂಡ ಅವರೊಂದು ಇವತ್ತು ತಂದು ಸಿಸಿಬಿ ಅಧಿಕಾರಿಗಳಿಗೆ ಕೊಡ್ತಾರೆ ಅನ್ನುವಂತದ್ದು ಸದ್ಯದ ಮಟ್ಟಿಗೆ ಕಾದು ನೋಡಬೇಕಾಗಿದೆ ದಿವ್ಯಾ